ಡಾಕ್ಟರ್ ವಿಷ್ಣುವರ್ಧನ್ ಸರ್ಕಲ್ ಮಸೀದಿ ಹತ್ತಿರ ಕೆಂಗೇರಿ ಅಂಗಡಿ ಬೀದಿಯಲ್ಲಿ ಯುವ ಕಾಂಗ್ರೆಸ್ ಮತ್ತು ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಬೃಹತ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬ್ಲಾಕ್ ಅಧ್ಯಕ್ಷ ಕೆಆರ್ ಮೂರ್ತಿ, ವಾರ್ಡ್ ಅಧ್ಯಕ್ಷ ಪ್ರಭು, ಕೆಂಗೇರಿಯ ಬಾವಣ್ಣ ಮತ್ತು ಅಲ್ಪಸಂಖ್ಯಾತರ ವಾರ್ಡ್ ಅಧ್ಯಕ್ಷ ಸಜ್ಜಾದ್ ಬಾಬು, ಸಾಲೆಯ ರವಿ ರಬ್ಬಣ್ಣ, ರಾಬಿನ್ ಮ್ಯಾನೇಜರ್ ನಾಗರಾಜು ಇವರೆಲ್ಲ ನೇತೃತ್ವದಲ್ಲಿ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಇವತ್ತು ದಿವಸ ನಾವಿಲ್ಲಿ ಯಶವಂತ ವಿಧಾನಸಭಾ ಕ್ಷೇತ್ರ ಕೆಂಗೇರಿನಲ್ಲಿ ಮನೆ ಮನೆಗೆ ಎಲ್ಲ ಯಾರು ವ್ಯಾಪಾರಸ್ಥರಿದ್ದಾರೆ ಹೋಗಿ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು, ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಅವ್ರನ್ನ ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸಬೇಕು ಅಂತೇಳಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಹೋಗಿ ಪಾದಯಾತ್ರೆ ಮುಖಾಂತರ ಮತ ಯಾಚಿಸ್ತಾ ಇದ್ದಾರೆ. ಸೋಮಶೇಖರ್ ಅವ್ರಿಗೆ ಹೇಳಿ ಸರ್, ಹೇಳಿ. ಅದೇ ಎಲ್ರೂ ಬಹಳ ಸಂತೋಷವಾಗಿ ಕಾಂಗ್ರೆಸ್ಗೆ ಇವಾಗ ಎಷ್ಟು ಮನೆ ಹತ್ರ ಹೋಗಿದ್ದೀವಿ, ಎಷ್ಟು ವ್ಯಾಪಾರಸ್ಥರ ಹತ್ರ ಹೋಗಿದ್ದೀವಿ, ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡ್ತೀವಿ ಅಂತೇಳಿ ಎಲ್ಲರೂ ಭರವಸೆ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಪ್ರತಿಯೊಬ್ಬರಿಗೂ, ವ್ಯಾಪಾರಸ್ಥರಿಗಿರ್ಬೋದು, ಎಲ್ಲ ಸಾರ್ವಜನಿಕರಿಗೆ, ಏನು ಕರ್ನಾಟಕದಲ್ಲಿರುವಂಥ ಎಲ್ಲ ನಾಗರಿಕರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡಿರುವಂಥದ್ದು. ಸೊ ಆ ದೃಷ್ಟಿಯಲ್ಲಿ ಎಲ್ಲರ ಒಲವು ಕಾಂಗ್ರೆಸ್ ಪರವಾಗಿದೆ. ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ತರ್ತೀವಿ ಅಂತೇಳಿ ಅವರೇ ಹೇಳೋ ಅಂಥದ್ದು. ಯಾರನ್ನ ನಾವು ಮತ ಕೇಳಲಿಕ್ಕೆ ಹೋಗ್ತೀವಿ ಅವರೇ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳ್ತಾರೆ. ಅದು ಆ ಶ್ರಮ ಪ್ರತಿಯೊಂದು ಸೋಮಶೇಖರ್ ಅವರ ಎತ್ತರಕ್ಕೆ ಹೋಗ್ಲಿಕ್ಕೆ ಆ ಶ್ರಮ ಅನುಕೂಲ ಆಗುತ್ತೆ. ಅವ್ರು ಏನು ಹೋದ ಬಾರಿ ಗೆದ್ದಿದ್ದಾರೆ ಅದಕ್ಕೆ ಎರಡು ಪಟ್ಟು ಅತಿ ಲೀಡಲ್ಲಿ ಗೆಲ್ಲಿಸ್ಬೇಕು. ಯಾಕೆಂದರೆ ವಾತಾವರಣ ಚೆನ್ನಾಗಿದೆ, ಎಲ್ಲೂ ಕೂಡ ನಾವು ಹೋದ್ರೆ ಯಾಕ್ರಿ ಬಂದ್ರೆ ಯಾಕೆ ಹೋಗ್ಬೇಕು ಅಂತ ಕೇಳೋ ಪರಿಸ್ಥಿತಿ ಇಲ್ಲ. ಇನ್ನು ಬೇರೆ ಪಕ್ಷಗಳು ಹೋದ್ರೆ ಆ ಥರ ಕೇಳೋ ಪರಿಸ್ಥಿತಿ ಇದೆ ಇವತ್ತು, ಆದರೆ ನಮ್ಮ ಪಕ್ಷಕ್ಕೆ ಆ ಪರಿಸ್ಥಿತಿ ಇಲ್ಲ. ಎಲ್ಲ ಸಂತೋಷ ಪಡ್ತಾರೆ, ಯಾಕೆಂದರೆ ನಾವೇನು 165 ಆಶ್ವಾಸನೆ ಕೊಟ್ಟಿದ್ವಿ ಆ 165 ಆಶ್ವಾಸನೂ ಸಂಪೂರ್ಣ ಮಾಡಿ ಇವತ್ತು ಮನೆ ಮನೆಗೆ ನಾವು ಇವತ್ತು ಈ ಭಾಗದಲ್ಲಿ ಕೆಂಗೇರಿ ಮುಖ್ಯ ಬೀದಿಗಳಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್, ಮಾನ್ಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ಒಂದು ಬಳಗನೆ ಅಂತ ಹೇಳ್ಬೋದು. ಇವತ್ತು ಈ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಬಂದಿರೋದು ತುಂಬ ಸಂತೋಷಕರ ವಿಚಾರ. ಹಾಗೆಯೇ ಈ ಮುಂಬರುವ ಚುನಾವಣೆ ನಾಳೆ 12/5/2018 ಚುನಾವಣೆಯಲ್ಲಿ ಭರ್ಜರಿಯಾಗಿ ಜಯ ಗಳಿಸ್ತೀವಿ ಅನ್ನೋ ಮೂಲಕ ನಮ್ಮ ಈ ಚಾಲನೆಯನ್ನು ಚಾಲ್ತಿ ನೀಡಲಾಗಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಮತ್ತೊಮ್ಮೆ ಎರಡನೇ ಬಾರಿ ಶಾಸಕರಾಗಿ ಆಯ್ಕೆ ಆಯಿತರಿಂದ ಈ ಮುಖಾಂತರ ಹೇಳಲು ಬಯಸ್ತಾ ಇದ್ದೀನಿ.